ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮೃದುವಾದ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮಅಮ್ಮ ಮಾಡ್ತಾ ಇದ್ದಾರೆ, ತುಂಬ ಸುಲಭವಾಗಿ ಮಾಡ್ತಾರೆ. ಅನ್ನದಿಂದ ರೊಟ್ಟಿ ಮಾಡ್ತಾ ಇದ್ದಾರೆ. ಅನ್ನ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಬಾಯಲ್ಲಿಟ್ರೆ ಕಳ್ಳುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಅನ್ನನ ಚೆನ್ನಾಗಿ ಮಿತ್ಕೋಬೇಕು. ಒಂದು ದೊಡ್ಡ ಪಾತ್ರೆ ತೊಗೊಂಡು ಅಥವಾ ಬಾಣಲಿ ತೊಗೊಂಡಿದ್ದಾರೆ ನಮ್ಮಅಮ್ಮ ಮಾಡ್ತಾರೆ. ಅನ್ನ ಮಿಕ್ಸಿಗೆ ಜಾರ್ಗಾದರೂ ಹಾಕ್ಕೋಬೋದು, ಈ ಥರ ಮಿದಿಬೋದು ನೋಡಿ. ಈ ಥರ ಮಿದ್ಬಿಟ್ಟು ಮಾಡ್ತಾ ಇದ್ದಾರೆ ನಮ್ಮಅಮ್ಮ. ಮಿದ್ದಾದಮೇಲೆ ಅನ್ನನ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀವಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿದಿಬೇಕು. ಆವಾಗ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾವು ಎರಡು ಬೌಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ, ಮತ್ತು ಉಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಇಲ್ಲಿ ಕುದಿಲಿಕ್ಕೆ ನೀರೇನು ಇಟ್ಕೊಂಡಿಲ್ಲ, ಹಾಗೆ ತಣ್ಣೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅನ್ನ ಹಾಕಿರೋದ್ರಿಂದ ನಾವು ಉಕ್ಕುರ್ಕೆ ಹಿಟ್ಟೇನು ಮಾಡ್ಕೊಂಡಿಲ್ಲ, ಸುಲಭವಾಗಿ ಮಾಡ್ಕೋಬೋದು ನೋಡಿ. ಈ ಥರ ಅನ್ನ ಉಳಿದಿದ್ರೆ ತಣ್ಣೀರನ್ನ ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಜಸ್ಟ್ ಅಷ್ಟೇ. ಚೆನ್ನಾಗಿ ಮಿದಿಬೇಕು, ಚೆನ್ನಾಗಿ ಮಿದ್ದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಉಂಡೆಗಳನ್ನ ಮಾಡ್ಕೊತಾ ಇದ್ದಾರೆ. ನೀವು ಎಷ್ಟಪ್ಪ ಬೇಕಾದರೂ ಉಂಡೆ ಮಾಡ್ಕೋಬೋದು. ಯಾವ ರೊಟ್ಟಿ ಮಾಡ್ತೀರಿ ಯಾವ ಸೈಜಲ್ಲಿ, ಇಷ್ಟಪ್ಪ ಸೈಜಲ್ಲಿ ಉಂಡೆ ಆಗಿದೆ. ಇಲ್ಲಿ ರೊಟ್ಟಿನ ತೊಡ್ತಾ ಇದ್ದೀವಿ ಒಂದು ಮಣೆ ಇಟ್ಕೊಂಡು. ನೋಡಿ ಈ ಥರ ರಿಂಗ್ ಥರ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ತಟ್ಟಲಿಕ್ಕೆ. ಸೊ ಈ ಥರ ಉಂಡೆನ ರಿಂಗ್ ಥರ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ಕೆಳಗೆ ಮೇಲೆ ಹಿಟ್ಟು ಹಾಕ್ಕೊಂಡು ತಟ್ಟಬೇಕು ನೋಡಿ. ಈ ಥರ ತುಂಬ ಚೆನ್ನಾಗಿ ತಟ್ತಾರೆ ನಮ್ಮಅಮ್ಮ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತಿನ್ನಲಿಕ್ಕೂ ಭಾಳ ಸಾಫ್ಟಾಗಿ ಚೆನ್ನಾಗಿರುತ್ತೆ. ತಟ್ಟು ಮಾಡ್ಬೋದು ಮತ್ತು ಲಟ್ಸು ಮಾಡ್ಬೋದು, ಎರಡು ಥರನೂ ತೋರಿಸ್ತಾ ಇದ್ದೀವಿ. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಕೆಳಗೂ ಇಟ್ಟು ಹಾಕ್ಬೇಕು ಮತ್ತು ಮೇಲೂ ಇಟ್ಟು ಹಾಕ್ಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಮಣೆಗದು. ನೋಡಿತನ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ತಟ್ಟಬೇಕು. ಅಂಚನ ಬಿಸಿ ಮಾಡೋಕ್ಕಿಟ್ಟಿದ್ದೀವಿ, ನಾವು ಕಬ್ಬಿಣದ ಅಂಚನ ಯೂಸ್ ಮಾಡ್ತಾ ಇದ್ದೀವಿ. ತಟ್ಟಿದ್ದಾಗಿದೆ, ಅಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದಾರೆ. ಎಣ್ಣೆಲೇನು ಬೇಯಿಸಲ್ಲ, ಫಸ್ಟ್ನೇ ರೊಟ್ಟಿ ಆಗಿರೋದ್ರಿಂದ ಅಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀವಿ ಅಷ್ಟೇ. ಇಡುವಾಗ ರೊಟ್ಟಿ ಹಾಕ್ಕೊಂಡು ಇವಾಗ ಮೇಲ್ಗಡೆಯಿಂದ ನೀರು ಹಚ್ಕೋಬೇಕು. ರೊಟ್ಟಿ ಎದ್ದಮೇಲೆ ನೀರು ಹಚ್ಕೊಂಡು ತಿರುಗಿಸಿ ಬೇಯಿಸ್ಕೋಬೇಕು. ಎಣ್ಣೆನೇನು ಯೂಸ್ ಮಾಡ್ತಿಲ್ಲ. ತುಂಬ ಸುಲಭವಾಗಿ ಆಗೋಗುತ್ತೆ ರೊಟ್ಟಿ ನೋಡಿ. ರೆಡಿ ಆಯಿತು ಅಕ್ಕಿ ರೊಟ್ಟಿ, ತಟ್ಟಿರೋ ರೊಟ್ಟಿ. ಅದೇ ರೀತಿ ಲಟ್ಸಿ ತೋರಿಸ್ತೀವಿ ಬನ್ನಿ ನೋಡಿ. ಈ ಥರ ಲಟ್ಸು ಕೂಡ ಬೇಯಿಸ್ಕೋಬೋದು. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ಳೋಣ. 10 ನಿಮಿಷದಲ್ಲಿ ರೊಟ್ಟಿ ರೆಡಿಯಾಗುತ್ತೆ ಬ್ರೇಕ್ಫಾಸ್ಟು. ತಿನ್ನಲಿಕ್ಕೂ ಕೂಡ ಭಾಳ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ. ಇದೇ ಥರ ಎಲ್ಲ ರೊಟ್ಟಿನೂ ಮಾಡ್ಕೊಂಡಿದ್ದೀವಿ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ರೆಡಿ ಆಯಿತು ಅಕ್ಕಿ ರೊಟ್ಟಿ. ಪಲ್ಯ ಮತ್ತು ಚಟ್ನಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಕಾಂಬಿನೇಷನ್ನು, ಚಿಕನ್ ಸಾಂಬಾರ್ಗೂ ಕೂಡ ಚೆನ್ನಾಗಿರುತ್ತೆ. ನಾನು ಚಿಕನ್ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ.